ಇಂಡಿಯಾ ವರ್ಸಸ್ ಶ್ರೀಲಂಕಾ ಟಿ ಟ್ವೆಂಟಿ ಸರಣಿ ವೇಳಾಪಟ್ಟಿ ಪ್ರಕಟವಾಗಿದೆ. ಎಲ್ಲಿ, ಯಾವಾಗ, ಎಷ್ಟು ಗಂಟೆಗೆ ಆರಂಭ? ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಟಿ ಟ್ವೆಂಟಿ ಸರಣಿ ಮುಕ್ತಾಯವಾದ ನಂತರ ಇಂಡಿಯಾ ಟೂರ್ ಆಫ್ ಶ್ರೀಲಂಕಾ ಪ್ರಾರಂಭವಾಗುತ್ತೆ. ಟಿ ಟ್ವೆಂಟಿ ಮ್ಯಾಚಸ್ ಹಾಗೂ ಓ ಡಿ ಐ ಮ್ಯಾಚಸ್ಗಳು ಇರುತ್ತೆ. ಟಿ ಟ್ವೆಂಟಿ ವಿಶ್ವಕಪ್ 2026 ನಡೆಯುತ್ತೆ. ನಮ್ಮ ಟೀಮ್ ಇಂಡಿಯಾ ಇವಾಗಿಂದನೇ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಡೇಜಾ ಜಾಗದಲ್ಲಿ ಹೊಸ ಆಟಗಾರರು ಬರೋದು ಗ್ಯಾರಂಟಿ. ಪಂದ್ಯದ ವೇಳಾಪಟ್ಟಿ ಹೇಗಿದೆ? ನಮ್ಮ ತಂಡ ಯಾವಾಗ ಯಾವಾಗ ಪಂದ್ಯಗಳನ್ನು ಆಡುತ್ತೆ? ಶ್ರೀಲಂಕಾ ವರ್ಸಸ್ ಇಂಡಿಯಾ ಫಸ್ಟ್ ಟಿ ಟ್ವೆಂಟಿ ಮ್ಯಾಚು ಜುಲೈ 26 ತಾರೀಕು ಇರುತ್ತೆ. 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಅದು ಶನಿವಾರ ಆಗಿರುತ್ತೆ. ಜುಲೈ 27 ತಾರೀಕು ಎರಡನೇ ಮ್ಯಾಚ್ ಆಗಿರುತ್ತೆ, ಬ್ಯಾಕ್ ಟು ಬ್ಯಾಕ್ ಇರುತ್ತೆ, ಅದು ಕೂಡ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮ್ಯಾಚು ಶ್ರೀಲಂಕಾದಲ್ಲಿ ನಡೆಯುತ್ತೆ. 3ನೇ ಟಿ ಟ್ವೆಂಟಿ ಪಂದ್ಯ ಜುಲೈ 29 ತಾರೀಕು ಶ್ರೀಲಂಕಾ ವರ್ಸಸ್ ಇಂಡಿಯಾ 7 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಚಿಂದಿಯಾಗಿರುತ್ತೆ ಗುರು ಅಂತ ಹೇಳ್ಬೋದು. ಶ್ರೀಲಂಕಾ ತಂಡ ಶ್ರೀಲಂಕಾದಲ್ಲಿ ಡೇಂಜರಸ್ ಆಗಿರುತ್ತೆ. ಶ್ರೀಲಂಕಾದ ಬೌಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗು ಕಳಪೆ ಕಳಪೆ ಕಳಪೆ. ಬೌಲಿಂಗಲ್ಲಿ ನಿಮಗೆ ಪತಿರಾಣ, ಅಸರಂಗ, ತೀಕ್ಷ್ಣ, ಸೂಪರ್ ಆದಂಥ ಬೌಲರ್ಗಳಿದ್ದಾರೆ. ಆದರೆ ಬ್ಯಾಟಿಂಗು ವೀಕ್ ಆಗಿ ಕಾಣಿಸ್ತಿದೆ. ನಮ್ಮ ಟೀಮ್ ಇಂಡಿಯಾ ತಂಡ ಜಿಂಬಾಬ್ವೆ ವಿರುದ್ಧ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಯಂಗ್ ಟೈಗರ್ಗಳ ತಂಡ. ಆದರೆ ಶ್ರೀಲಂಕಾ ವಿರುದ್ಧ ನಮ್ಮ ತಂಡದ ಮೇಯ್ನ್ ಆಟಗಾರರು ಎಂಟ್ರಿ ಕೊಡ್ತಾರೆ. ಯಾರ್ಯಾರು ಗೊತ್ತಾ? ಸೂರ್ಯಕುಮಾರ್ ಯಾದವ್, ಬೂಮ್ರಾ, ಅಕ್ಷರ್ ಪಟೇಲ್, ಎಲ್ಲರೂ ಕೂಡ ತಂಡಕ್ಕೆ ಎಂಟ್ರಿ ಕೊಡ್ತಾರೆ. ಚಿಂದಿಯಾಗಿರುತ್ತೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಜಡೇಜಾ ಆಡಲ್ಲ ಅಂತ ಹೇಳಿದ್ದಾರೆ. ಅವರು ಓ ಡಿ ಐ ಸರಣಿ ಕೂಡ ಆಡಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಪ್ರಕಾರ ನೀವೇ ಕಮೆಂಟ್ ಮಾಡಿ ಈ ಒಂದು ಪಂದ್ಯ ಯಾರು ಗೆಲ್ತಾರೆ ಅಂತ, ಇಂಡಿಯಾ ವರ್ಸಸ್ ಶ್ರೀಲಂಕಾ. ಹಾಗೆಯೇ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.